ಪರಿವಾರದ ವತಿಯಿಂದ ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ವಾರ್ತೆಗಳ ಮುಖ್ಯಾಂಶಗಳು. ಸುವ ಮಹಾಪರ್ವವೇ ನವರಾತ್ರಿ, ಇದೊಂದು ವಿಶೇಷ ಸುದ್ದಿ. ಚಿಮಣಿಯನ್ನು ಬೀಳಿಸಿರಿ, ಇಲ್ಲದಿದ್ದರೆ ನ್ಯಾಯಾಲಯದಲ್ಲಿ ಜನಹಿತ ಯಾಚಿಕೆ ದಾಖಲು ಪಡಿಸಲಾಗುವ ಮಾಹಿತಿ ಸುದ್ದಿಗೋಷ್ಠಿಯಲ್ಲಿ ಸಂಜಯ್ ಥೋಬ್ಡೆ ಅವರು ನೀಡಿದ್ದಾರೆ. ವೀರಶೈವ ಲಿಂಗಾಯತ ಪ್ರತಿಷ್ಠಾನದ ಕಾರ್ಯಾಲಯಕ್ಕೆ ಮಹಾರಾಷ್ಟ್ರ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಶ್ರೀ ವಿಜಯಸಿಂಹ ಮೊಯ್ತೆ ಪಾಟೀಲ್ ಅವರ ಸದಿಚ್ಛೆ ಭೇಟಿ. ರೈಲ್ವೆ ಮೈದಾನದ ಸಭಾಗೃಹದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸೇತ್ಕರಿ ಆದಿವಾಸಿ ಪಾರ್ದಿ ಸಮಾಜದ ಶುಕ್ರವಾರದಂದು ಸಮ್ಮೇಳನೆ, ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ. ಧಮ್ಮಚಕ್ರ ಪ್ರವರ್ತನ ದಿನದ ನಿಮಿತ್ತವಾಗಿ ಮಂಗಳವಾರದಂದು ಪೊಲೀಸ್ ಆಯುಕ್ತಾಲಯದಲ್ಲಿ ಪದಾಧಿಕಾರಿ ಕಾರ್ಯಕರ್ತ ಹಾಗೂ ಶಾಂತತಾ ಕಮಿಟಿ ಸದಸ್ಯರ ಸಭೆ ಸಂಪನ್ನ. ಪಾರಂಪರಿಕ ವಾದ್ಯದ ಬಳಕೆ ಮಾಡಬೇಕೆಂದು ಆಯುಕ್ತರ ಹೇಳಿಕೆ. ಸ್ವೈನ್ ಫ್ಲೂ, ಡೆಂಗುದಂತಹ ಅಂಟು ರೋಗ ಹರಡುತ್ತಿದ್ದು ಆಡಳಿತ ಮಾತ್ರ ನಿಷ್ಕ್ರಿಯ. ಹಿಂದೂಗಳ ಹಬ್ಬದಲ್ಲಿ ನೀರಿನ ಪೂರೈಕೆ ಮಾತ್ರ ಹೆಚ್ಚು ಕಡಿಮೆ, ಬಿಜೆಪಿಯ ಪದಾಧಿಕಾರಿಗಳು ಗಪ್, ಕಾಂಗ್ರೆಸ್ದ ಸವಾಲು. ಮೇಲಿಂದ ಮೇಲೆ ಗೈರ್ ಹಾಜರ್ ಇರುವಂತಹ 24 ಬಸ್ ಚಾಲಕರನ್ನು ಬಡ್ತರ್ಗೊಳಿಸಲಾಗಿದ್ದು ನಗರದಲ್ಲಿಯ ಬಸ್ ಸ್ಥಾನಕದ ಮೇಲೆ ಆರಂಭಗೊಳ್ಳುವುದು ಕ್ಯಾಂಟೀನ್. ಸರ್ವ ಮಾಹಿತಿ ಸಾರಿಗೆ ಸಮಿತಿಯ ಸಭೆಯಲ್ಲಿ ಚರ್ಚೆ.